ಹಾಯ್ ಹೆಂಗಿದ್ರಿ ಊರು ಮದಿಯಲ್ಲಿ ಹಾಗೆ ಪರವೂರಲ್ಲಿ ಎಲ್ಲರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ವಿಶ್ವ ಕುಂದಾಪುರ ಕನ್ನಡ ದಿನ ಅಂದ್ರೆ ಕುಂದಾಪುರ ಕನ್ನಡ ಭಾಷೆ ಎಲ್ಲ ಬದುಕು ಬದುಕು ಒಳಗಿಪು ಬಾಲ್ಯ ಜೀವನದಲ್ಲಿ ನಮ್ಗೆ ನೆನ್ಪುದೇ ಬಾಲ್ಯ ನಾವು ಬಾಲ್ಯದಲ್ಲಿ ಕಳೆದ ಮಧುರ ಕ್ಷಣಗಳು ನಮಗೆ ನೆನಪಾತು ನಮ್ಮ ತವರು ಮನೆ ಗದ್ದೆ ತೋಟ ಹಂಗೆ ನಾವು ಕಲಿಸಿ ಶಾಲೆ ದೋಸ್ತಿಗಳು ಹೀಗೆ ಒಂದ ಎರಡ ಆ ಹಬ್ಬ ಹರಿದಿನಾಗಿ ಒಂದು ಎಲ್ಲವೂ ನಮಗೆ ಪದೇ ಪದೇ ನೆನ್ಪಾತ ಇರತ್ತ ನಮ್ ಕನ್ನಡ ಬೆಳೆಸೋ ಸಲುವಾಗಿ ನಾವು ವಿಶ್ವ ಕುಂದಾಪ್ರ ಕನ್ನಡ ದಿನಾಚರಣೆಯನ್ನು ಆಚರಿಸ್ಕೆ ಇದನ್ನ ಮುಂದ ಒಬ್ಬ ಜವಾಬ್ದಾರಿ ಯುವಕರ ಮೇಲೆ ಇತ್ತು ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಕುಂದಾಪ್ರ ಕನ್ನಡ ಭಾಷೆಯನ್ನ ಹೇಳ್ಕೊಡ್ಕ ಅಲ್ಲದೆ ನಮ್ಮ ಭಾಷೆಯನ್ನು ಇನ್ನೂ ಗಟ್ಟಿ ಮಾಡಕೋಸ್ಕರ ಎಂತ ಮಾಡಕಂತ ಹೇಳಿ ಯೋಚನೆ ಮಾಡಕಾದ್ರೆ ಹೆಚ್ಚು ಕವನಗಳು ಕತೆಗಳು ಪುಸ್ತಕ ರೂಪದಲ್ಲಿ ಬಿಡುಗಡೆ ಆಯ್ತು ಅಲ್ಲದೆ ಸಿನಿಮಾ ಬಿಡುಗಡೆ ಆಯ್ಕೆ ಹಾಡಿನ ಬಿಡು ಹಾಡು ಬಿಡುಗಡೆ ಆಯ್ಕು ಸ್ಕ್ರಿಪ್ಟ್ ಮಾಡಿ ಶಾರ್ಟ್ ಫಿಲ್ಮ್ ಮಾಡಿ ಯೂಟ್ಯೂಬ್ ಫೇಸ್ಬುಕ್ ವಾಟ್ಸ್ಆಪ್ ಎಲ್ಲ ಕಡೆ ಶೇರ್ ಮಾಡಿ ಇದರಿಂದ ನಮ್ಮ ಭಾಷೆ ಬೆಳೆಯತ್ತ ಇಡೀ ರಾಜ್ಯದ ಎಲ್ಲ ಮೂಲೆ ಮೂಲೆಗೂ ಹೊತ್ತು ಅಲ್ಲದೆ ಪರೂರ ಅಲ್ಲಿ ಕೋಯಿ ಅಲ್ಲೂ ಕೂಡ ನಮ್ಮ ಭಾಷೆ ಹಬ್ಬತ್ತು ಇದರಿಂದ ಎಲ್ಲರಿಗೂ ಖುಷಿ ಆಯ್ತು ಹಾಗಾಗಿ ನಮ್ಮ ಭಾಷೆ ಬೆಳಸೋಕೆ ಏನು ಮಾಡ್ಕೊಳ್ಳೋದನ್ನ ಮೊದಲು ನಾವು ಯೋಚನೆ ಮಾಡಕತ್ತ ಎಲ್ಲಾ ಭಾಷೆನೂ ಗೌರವಿಸಿ ಆದರೆ ನಮ್ಮ ಕುಂದಾಪುರ ಕನ್ನಡ ನಮ್ಮ ಭಾಷೆ ಹಂಗ ನಮ್ಮ ಅಭಿಭಾಷೆ ಭಾಷೆ ಇದನ್ನ ನಾವು ಯಾವತ್ತೂ ಮರೆಯೋಕಾತಿಲ್ಲ ಯಾವ ಊರಿಗೆ ಹೋರು ಕೂಡ ಎಲ್ಲರೂ ಒಬ್ರು ಕುಂದಾಪುರ ಕನ್ನಡ ಮಾತಾಡೋದು ಸಿಕ್ಕರೆ ನಮ್ಮ ಕಿವಿ ನೆಟ್ಟಗಾತು ಎಷ್ಟು ಖುಷಿ ಆತಂದ್ರೆ ನಮ್ ಮನೆಯವರೇನು ಅಂದೇಳಿ ಅನ್ಸಿ ಬಿಡುತ್ತೆ ಅವ್ರು ಗುರುತೆ ಇಪ್ಪುದೇ ಇಲ್ಲ ಆದ್ರೂ ನಮ್ಗೌರವ ಅವ್ರ ಭಾಷೆ ಮೇಲೆ ಅಂದ್ರೆ ನಮ್ಮ ಭಾಷೆಯ ಮೇಲೆ ನಮ್ಗಷ್ಟು ಪ್ರೀತಿ ಖುಷಿ ಆಗೋದು ಈ ಹಬ್ಬ ರವಿ ಬಸ್ರವರವರ ಕನಸು ಮತ್ತೆ ಕಾಳಜಿ ಹಾಂಗ್ ಈ ಕನಸನ್ನ ನಾವು ಯಾವತ್ತೂ ಕಾಪಾಡ್ಕೊಂಡ್ ಬರ್ಕತ್ತ ನಾವ್ ಅಂದ್ರೆ ಯುವಕರು ಹಿರಿಯರ ಆಶೀರ್ವಾದ ಪಡೆದು ಅವ್ರ ಮಾರ್ಗದರ್ಶನದ ಮೂಲಕ ಈ ನಮ್ಮ ಹಬ್ಬವನ್ನ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಹಬ್ಬವನ್ನ ತುಂಬಾ ಸಡಕರದಿಂದ ಆಚರಣೆ ಮಾಡಕತ್ತ ನಿಮಗೆ ಗೊತ್ತಿತ್ತು ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಹಬ್ಬ ಆಚರಣೆ ಹೆಂಗೆ ನಾವು ಮಾಡುತ್ತೆ ಈ ಭತ್ತ ಕೊಟ್ಟು ಹಾಡಿತ್ತಲ್ಲ ಎಷ್ಟು ಮು ಇನ್ನೂರು ಮುನ್ನೂರಕ್ಕಿಂತ ಜಾಸ್ತಿ ಹಾಡೇ ಇತ್ತು ಆದ್ರೆ ಅದು ಈಗ ಗೊತ್ತಿಲ್ಲ ಹೆಚ್ಚಿನವ್ರಿಗೆ ಗೊತ್ತಿಲ್ಲ ಅದು ಎಷ್ಟು ಹಾಡು ಕೆಲವರಿಗೆ ಮಾತ್ರ ಬಾಯಿನ ಬಾಯಿಗೆ ಬಂದು ಕೆಲವ್ರು ಮಾತ್ರ ಹಾಡು ಹೇಳ್ತರು ಆದ್ರೆ ಕೆಲವರಿಗೆ ಅದ್ರ ಹಾಡು ನೆನಪು ಇಲ್ಲ ಹಂಗಾಗಿ ಅದನ್ನೆಲ್ಲವನ್ನು ಬರೆದು ಒಂದು ಪುಸ್ತಕ ಬಿಡುಗಡೆ ಮಾಡಿದರೆ ನಮ್ಮ ಮುಂದಿನ ಪೀಳಿಗೆಗೆ ಅದು ತುಂಬ ಉಪಕಾರ ನಿಮ್ಗೆ ಗೊತ್ತಿದ್ದು ಕೋಟಾ ಶಿವರಾಮ್ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಅವ್ರ ಪುಸ್ತಕ ಮೂಕಜ್ಜಿಯ ಕನಸನ್ನ ಈಗಲೂ ಹುಡ್ಕೊಂಡು ಹೋಗಿ ಓದತ್ರ ಅದ್ರಲ್ಲೇ ಗೊತ್ತಾಯ್ತು ಪುಸ್ತಕಕ್ಕೆ ಶಕ್ತಿ ಅಂತ ಹೇಳಿ ಹಾಂಗಾಯಿ ಎಲ್ಲವನ್ನು ಎಲ್ಲ ವಿಚಾರವನ್ನು ಪುಸ್ತಕ ರೂಪದಲ್ಲಿ ಬಿಡುಗಡೆ ಮಾಡಿ ಒಂದು ರೆಕಾರ್ಡ್ ಮಾಡಿ ಇಟ್ರಂತ ಆದ್ರೆ ನಾವಲ್ಲ ನಮ್ಮ ಮಕ್ಕಳ ಕಾಲಕ್ಕೂ ಅದ್ ನಮ್ ಉಪಕಾರ ಹೌದು ಇಷ್ಟೆಲ್ಲ ಹೇಳಿದ್ದು ಇವ್ರು ಯಾರಪ್ಪ ಅಂತ ಹೇಳಿ ಯೋಚನೆ ಮಾಡಬೇಡಿ ನಾನು ತುಳಸಿ ರೈಟರ್ ಸಿಂಧೂ ಭಾರ್ಗವ್ ಹತ್ತು ವರ್ಷದಿಂದ ಬೆಂಗಳೂರಲ್ಲೇ ಇದ್ದೆ ಊರು ನಮ್ಮೂರು ಬಾರ್ಕೂರಲ್ಲಿಪ್ಪು ಚಂಡಿ ಎಂಬ ಸಣ್ಣ ಹಳ್ಳಿ ಚಂಡೆ ಚಂಡೆ ನರಸಿಂಹ ಭಟ್ರು ನಮ್ಮ ತಂದೆ ಹೆಸರು ವಸಂತಿ ತಾಯಿ ಹೆಸರು ಅಪ್ ನಮ್ಮ ಅಪ್ಪ ಅಡುಗೆ ಭಟ್ರಾಗಿದ್ದರು ಕೃಷಿಕರಾಗಿದ್ದರು ಹೈನುಗಾರಿಕೆ ಮಾಡಿದರು ಅಲ್ಲದೆ ಹವ್ಯಾಸಿ ಯಕ್ಷಗಾನ ಕಲಾವಿದರು ಕೂಡ ಆಗಿದ್ದರು ಆದ ಕಾರಣ ಅಪ್ಪಯ್ಯ ಅಮ್ಮನಿಂದಾಗಿ ನಮಗೆ ನಾವು ಮೂರು ಹೆಣ್ಮಕ್ಕಳಿಗೆ ಸಂಗೀತ ಸಾಹಿತ್ಯ ಶಿಕ್ಷಣ ಶೈಕ್ಷಣಿಕದಲ್ಲಿ ಕೂಡ ಅವರಿಬ್ಬರು ಶಿ ಶಿಕ್ಷಣ ವೃತ್ತಿ ಮಾಡ್ತಾ ಇದ್ದರು ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರಿತಾ ಇದ್ದೆ ಎಲ್ಲವೂ ನಮಗೆ ರಕ್ತಗತ ಆಗಿ ಬಂದಿತ್ತು ಅದಕ್ಕೆ ನಾನು ಒತ್ತಿ ಒತ್ತಿ ಹೇಳ್ತು ಈ ಪುಸ್ತಕ ಸಾಹಿತ್ಯ ಕ್ಷೇತ್ರ ನಾನು ಎಪ್ಪಕ್ಕೆ ಹೋಗಿ ನಾನು ಹೇಳ್ತಾ ಇರುವಂತದ್ದು ಇದೆಲ್ಲವನ್ನು ಸಂಗ್ರಹ ಮಾಡಿ ಒಂದು ಪುಸ್ತಕವನ್ನು ರೂಪದಲ್ಲಿ ಹೊರಗೆ ತಂದ್ರೆ ಮಾತ್ರ ನಮ್ಮ ಆ ಮುಂದಿನ ಪೀಳಿಗೆಗೆ ಈ ಒಂದು ಪದದ ಅರ್ಥ ಗೊತ್ತಿಲ್ಲದಿದ್ರೆ ಅದಕ್ಕೊಂದು ಪುಸ್ತಕ ಅರ್ಥಗಳನ್ನೇ ಹುಡ್ಕೋದು ಜನ ನಮ್ದು ಸುಗ್ ಭತ್ತ ಕೊಟ್ಟು ಹಾಡು ಸುಗ್ಗಿ ಹಾಡು ಇದನ್ನೆಲ್ಲ ಓದಕ್ಕೆ ಪುಸ್ತಕ ಇದ್ರೆ ಎಷ್ಟು ಖುಷಿ ಆತಲ್ದ ಹಾಗೆ ಸಾಮಾಜಿಕ ಜಾಲತಾಣದಲ್ಲೂ ಎಲ್ಲವನ್ನು ಯೂಟ್ಯೂಬ್ ಸ್ಕ್ರ ಶಾರ್ಟ್ ಮೂವಿ ಮಾಡಿ ಪಿಕ್ಚರ್ ಮಾಡಿ ರಿಲೀಸ್ ಮಾಡ್ಲಕ್ಕ ಹಾಡು ರಿಲೀಸ್ ಮಾಡ್ಲಿಕ್ಕೆ ಏನು ಬೇಕಾದ್ರೂ ಮಾಡಲಕ್ಕತ್ತು ಅದೆಲ್ಲವನ್ನು ಉಪಯೋಗಿಸಿಕೊಂಡು ನಮ್ಮ ಭಾಷೆ ಬೆಳೆಸುವ ನಮ್ಮ ಭಾಷೆಯನ್ನು ಪೋಷಿಸುವ ಧನ್ಯವಾದಗಳು